ನೆಹರು ನಂತರ ಮೂರನೇ ಬಾರಿಗೆ ಪ್ರಧಾನಿಯಾಗಿ ನರೇಂದ್ರ ಮೋದಿಯವರು ಪ್ರತಿಜ್ಞಾವಿಧಿಯನ್ನು ಸ್ವೀಕಾರ ಮಾಡಿದ್ದಾರೆ. ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕಾಂಗ್ರೆಸ್ಸೇತರ ಒಂದು ಸರ್ಕಾರ, ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಎನ್ ಡಿ ಎ ಸರ್ಕಾರ ಮೊದಲ ಬಾರಿಗೆ ಮೂರನೇ ಬಾರಿ ಆಯ್ಕೆಯಾಗಿದೆ. ಇದು ಭಾರತದ ಪ್ರಜಾಪ್ರಭುತ್ವದ ಸುಂದರತೆಯನ್ನು ತಿಳಿಸ್ತದೆ. ಒಬ್ಬ ಸಾಮಾನ್ಯನಾಗಿರ್ತಕ್ಕಂಥ ಹಳ್ಳಿಯಿಂದ ಚಾ ಮಾರುವ ಹುಡುಗ ಇವತ್ತು ದೇಶದ ಪ್ರಧಾನಿಯಾಗಿ ಈ ದೇಶವನ್ನು ಮುನ್ನಡೆಸಿರತಕ್ಕಂಥವರ ರೀತಿ ನೀತಿಗಳು ಇವತ್ತು ಜನ ಸದಭಿಪ್ರಾಯದಿಂದ ಅವರಿಗೆ ಮತದಾನವನ್ನು ಮಾಡಿದ್ದಾರೆ. ಹಾಗಾಗಿ ದೇಶದಲ್ಲಿ ಅವರು ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡತಕ್ಕಂಥ ಸಂದರ್ಭದಲ್ಲಿ ಇದೊಂದು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಆನಂದ ಮತ್ತು ಉತ್ಸಾಹದ ದಿನಗಳು. ಹಾಗಾಗಿ ಸಹಜವಾಗಿ ಇಡೀ ದೇಶದ ಎಲ್ಲೆಡೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ವಿಜಯೋತ್ಸವಗಳನ್ನು ಸಂಭ್ರಮದಿಂದ ಆಚರಣೆಯನ್ನು ಮಾಡಿದ್ದಾರೆ. ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎರಡು ರೀತಿಯ ಸಂಭ್ರಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮನೆ ಮಾಡಿದೆ. ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿರ್ತಕ್ಕಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ದೊಡ್ಡದಾಗಿರ್ತಕ್ಕಂಥ ಅಂತರದಿಂದ 1.5 ಲಕ್ಷ ಮತಗಳ ಅಂತರದಿಂದ ಗೆಲುವಿನ ಒಂದು ವಿಜಯ. ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಪ್ರತಿಜ್ಞೆಯ ಸ್ವೀಕಾರದ ಒಂದು ಅಭಿನಂದನೆಯ ಕಾರ್ಯ. ಎಲ್ಲವನ್ನು ಒಟ್ಟು ಮಾಡಿ ಅವತ್ತು ಎಲ್ಲ ಕಡೆ ವಿಜಯೋತ್ಸವಗಳು ನಡೆದಿದ್ದಾವೆ. ಪ್ರಧಾನಮಂತ್ರಿಗಳ ಪ್ರತಿಜ್ಞಾವಿಧಿಯ ಸ್ವೀಕಾರವನ್ನು ಮಾಡಿದ್ಮೇಲೆ ನೋಡಿದ್ಮೇಲೆ ನಮ್ಮ ರಾಜ್ಯದ 5 ಮಂತ್ರಿಗಳು ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡಿದ್ಮೇಲೆ ಸಹಜವಾಗಿ ಉದ್ಘೋಷಗಳನ್ನು ಹಾಕ್ತಾ ಕಾರ್ಯಕರ್ತರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರುವಂಥದ್ದು ಇಡೀ ದೇಶದಲ್ಲಿ ಕಂಡಿದ್ದೇವೆ. ಆದರೆ ಮಂಗಳೂರು ಮತಕ್ಷೇತ್ರದ ಬೋಳಿಯಾರ್ ಸಮೀಪದಲ್ಲಿ ಈ ವಿಜಯೋತ್ಸವವನ್ನು ಆಚರಣೆ ಮಾಡಿ ಮನೆಗೆ ತೆರಳತಕ್ಕಂಥ ಸಂದರ್ಭದಲ್ಲಿ ಘೋಷಣೆಗಳನ್ನು ಹಾಕ್ಕೊಂಡು ಹೋಗಿರ್ತಕ್ಕಂಥ ಹರೀಶ್ ಮತ್ತು ನಂದಕುಮಾರ್ ಅನ್ನತಕ್ಕಂಥ ಎರಡು ಕಾರ್ಯಕರ್ತರ ಮೇಲೆ ಮಸೀದಿಯಲ್ಲಿರ್ತಕ್ಕಂಥ ದುಷ್ಕರ್ಮಿಗಳು ಬಂದು ಹಲ್ಲೆಯನ್ನು ಮಾಡಿರ್ತಕ್ಕಂಥದ್ದನ್ನು ಕೇಳಿದ್ದೇವೆ. ಈ ಘಟನೆಯನ್ನು ನಾನು ಖಂಡಿಸ್ತೇನೆ. ಈ ದೇಶದಲ್ಲಿ ಭಾರತ್ ಮಾತಾಕಿ ಜೈ ಹಾಕತಕ್ಕಂಥದ್ದು ಈ ದೇಶದ ಪ್ರತಿಯೊಬ್ಬ ರಾಷ್ಟ್ರಭಕ್ತನ ರಾಷ್ಟ್ರ ಪ್ರಜೆಯ ಕರ್ತವ್ಯ ಮತ್ತು ಜವಾಬ್ದಾರಿ. ಹರೀಶ್ ಮತ್ತು ನಂದಕುಮಾರ್ ಮಸೀದಿ ಹತ್ರ ಹೋದಾಗ, ಪ್ರಾರ್ಥನಾ ಮಂದಿರದ ಬಳಿ ತೆರಳಿದಾಗ ಭಾರತ್ ಮಾತಾಕಿ ಜೈ ಘೋಷಣೆ ಹಾಕಿದ್ದಾರೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಅವರ ಹತ್ಯೆ ಪ್ರಯತ್ನ ಮಾಡತಕ್ಕಂಥ ಕಾರ್ಯಗಳು ನಡೆದಿದ್ದಾವೆ. ಆದರೆ ಈ ದೇಶದಲ್ಲಿ ಏನು ನಡೀತಾ ಇದೆ? ಪಾಕಿಸ್ತಾನದಲ್ಲಿದೆಯಾ ಬೋಳಿಯಾರ್ ಕೋನಾಜಿಗಳು? ಹೇಳಿದ್ರೆ ಈ ಮತಾಂಧ ಶಕ್ತಿಗಳ ಕೈವಾಶಗಳು ಕೈವಾಡಗಳು ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ಹೇಳಿದ್ರೆ, ನಾಳ್ತಾ ಇದ್ದೇನೆ ಅಲ್ಲಿರ್ತಕ್ಕಂಥ ಪ್ರಾರ್ಥನೆ ಮಾಡಿರ್ತಕ್ಕಂಥವರಲ್ಲಿ ಕೇಳ್ತೇನೆ, ನೀವು ಎಲ್ಲಿ ಇಲ್ದಿರಿ? ನೀವು ಏನು ಭಾರತ್ ಮತಕ್ಕೆ ವಿರೋಧಿಸ್ತೀರೇನು? ಅಲ್ಲಿ ಅವರೇನು ನಿಮ್ಮ ಮಸೀದಿಗೆ ಏನು ಘೋಷಣೆ ಹಾಕಿದ್ದಾರೆ, ವಿರುದ್ಧ ಘೋಷಣೆ ಮಾಡಿದಾರ ಅಥವಾ ಮತಧರ್ಮಗಳ ವಿರುದ್ಧ ಘೋಷಣೆ ಮಾಡಿದಾರ ಹೇಳಿ? ಯಾವುದಿಲ್ಲದೆ ಕೇವಲ ಭಾರತ್ ಮಾತಾಕಿ ಜೈ ಅನ್ನುವಂಥ ಘೋಷಣೆಗೋಸ್ಕರ ಅವರನ್ನು ಹತ್ಯೆ ಮಾಡತಕ್ಕಂಥ ಪ್ರಯತ್ನಗಳಾಗಿದೆ, ನಾನು ಖಂಡಿಸ್ತೇನೆ. ಮತ್ತು ತತ್ಕ್ಷಣ ಅವರನ್ನು 3 ಬಂಧನ ಮಾಡಿದ್ದೇವೆ ಅಂತ ಪೊಲೀಸ್ ಇಲಾಖೆ ಹೇಳಿದೆ. ಇದರ ಹಿಂದೆ ಇರತಕ್ಕಂಥ ಎಲ್ಲ ಶಕ್ತಿಗಳನ್ನು ಬಂಧಿಸಬೇಕು, ಆ ವಿಡಿಯೋದಲ್ಲಿ ಇರ್ತಕ್ಕಂಥ ಯಾರ್ಯಾರಿದ್ದಾರೆ ಎಲ್ಲರನ್ನು ಬಂಧಿಸಬೇಕು ಅನ್ನತಕ್ಕಂಥ ಆಗ್ರಹವನ್ನು ನಾನು ಮಾಡ್ತೇನೆ. ಇನ್ನೊಂದು ಪ್ರಶ್ನೆ ನನ್ನ ಮನಸ್ಸಲ್ಲಿ ಕಾಡ್ತದೆ, ಅಲ್ಲಿ ನಡೀತಾ ಇರತಕ್ಕಂಥದ್ದು ಪ್ರಾರ್ಥನೆ ಅಂತ ಹೇಳ್ತಾರೆ, ಪ್ರಾರ್ಥನೆಗೆ ಬಂದಿರತಕ್ಕಂಥವ್ರ ಕೈಯಲ್ಲಿ ಶಸ್ತ್ರಾಸ್ತ್ರಗಳು ಹೇಗೆ ಬಂದವು, ಕೈಯಲ್ಲಿ ಶಸ್ತ್ರಾಸ್ತ್ರಗಳು ಹೇಗೆ ಬಂದವು, ತಲವಾರು ಚೂರಿಗಳು ಇದು ಎಲ್ಲಿಂದ ಬಂತು? ಹಾಗಿದ್ರೆ ಇಲ್ಲಿರ್ತಕ್ಕಂಥ ಪ್ರಾರ್ಥನಾ ಮಂದಿರಗಳಲ್ಲಿ ಇದೇ ವಸ್ತುಗಳು ಇರುವುದಾ? ಇವರು ದೇವರ ಪ್ರಾರ್ಥನೆ ಮಾಡ್ಲಿಕ್ಕೆ ಬರ್ತಾರಾ ಅಥವಾ ಗಲಭೆಗಳಿಗೆ ಪ್ರಚೋದನೆ ಕೊಟ್ಟಿಗೆ ಬರ್ತಾರಾ? ಇಂಥ ಘಟನೆಗಳಾಗಿದ್ರೆ ಅವರಿಗೆ ಬುದ್ಧಿ ಹೇಳಿ ಕಳಿಸ್ಬೇಕಿತ್ತು, ಇವರೇ ನೋವಾಗಿದ್ರೆ ಬುದ್ಧಿ ಹೇಳಿ ಕಳಿಸ್ಬೇಕಿತ್ತು. ಅದು ಬಿಟ್ಟು ಒಂದು ಪ್ರಾರ್ಥನಾ ಮಂದಿರದಿಂದ ಶಸ್ತ್ರಾಸ್ತ್ರಗಳನ್ನು ಹಿಡ್ಕೊಂಡು ಬಂದು ಹುಡುಕಿ ಹೊಡಿತಾರೆ ಹೇಳಿದ್ರೆ ಇವತ್ತು ಪ್ರಾರ್ಥನಾ ಮಂದಿರಗಳ ಮೇಲೆ ತನಿಖೆ ಆಗಬೇಕು ಅಂತ ನಾನು ಆಗ್ರಹಿಸ್ತೇನೆ. ಅಲ್ಲಿಂದ ಬಂತದ್ದು ಶಸ್ತ್ರಾಸ್ತ್ರಗಳು ಯಾರ ಕೈಯಲ್ಲಿ ಕೊಟ್ಟರು? ಇವ್ರ ಕೈಯಲ್ಲಿ ಸರ್ಕಾರಕ್ಕೆ ನಾ ಗೃಹ ಸಚಿವರಿಗೆ ಆಗ್ರಹ ಮಾಡ್ತೇನೆ, ನೀವು ತಕ್ಷಣ ಇದಕ್ಕೆ ಗಂಭೀರವಾಗಿ ತಗೋಬೇಕು. ನಿರಂತರವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಗೆದ್ದ ಮೇಲೆ ವಿಜಯೋತ್ಸವಗಳು ಪ್ರಾರಂಭ ಆದಮೇಲೆ ಈ ರಾಜ್ಯದಲ್ಲಿ ಇಂಥ ಘಟನೆಗಳು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಪರೀತ ಆಗ್ತಾ ಇದೆ. ಮಾರ್ಗದಲ್ಲಿ ಇವತ್ತು ದಾರಿಯಲ್ಲಿ ಭಾರತ್ ಮಾತಾಕಿ ಜೈ ಹಾಕಿದವರಿಗೆ ಹಲ್ಲೆ ಮಾಡ್ತಕ್ಕಂಥದ್ದು, ಭಾರತ ಪರವಾಗಿರ್ತಕ್ಕಂಥ ಘೋಷಣೆಗಳನ್ನು ಹಾಕಿರ್ತಕ್ಕಂಥವ್ರಿಗೆ ಹಲ್ಲೆ ಮಾಡ್ತಕ್ಕಂಥ ಹತ್ಯೆ ಮಾಡತಕ್ಕಂಥ ಪ್ರಯತ್ನಗಳು ನಡೀತಕ್ಕಂಥದ್ದು ಹೇಳಿದ್ರೆ ಏನು? ಇದು ಒಂದು ರೀತಿಯ ಭಯೋತ್ಪಾದನೆ ಅಲ್ವಾ? ಭಾರತ್ ಮಾತಾಕಿ ಜೈ ಘೋಷಣೆಯಲ್ಲಿ ನಿಷಿದ್ಧವಾ? ಹಾಗಾಗಿ ಈ ಪ್ರಶ್ನೆಯನ್ನು ಕಾಡ್ತೇನೆ ಮತ್ತು ಇದೊಂದು ತಕ್ಷಣ ಗಂಭೀರವಾಗಿ ತಗೋಬೇಕು ಸರ್ಕಾರ, ಮುಖ್ಯಮಂತ್ರಿಗಳು ಆಗ್ರಹ ಮಾಡ್ತೇನೆ, ಎಲ್ಲ ತನಿಖೆಗಳಾಗಬೇಕು. ಆ ಪ್ರಾರ್ಥನಾ ಮಂದಿರದೊಳಗೆ ಶಸ್ತ್ರಾಸ್ತ್ರಗಳು ಹೇಗೆ ಬಂದವು ಅನ್ನುವಂಥ ತನಿಖೆಯೂ ಆಗಬೇಕು ಅನ್ನುವಂಥದ್ದು ನಾನು ಅವತ್ತೇ ಹೇಳ್ತೇನೆ.
ಮತ್ತು ಯಾರ್ಯಾರು ಇದರ ಹಿಂದೆ ಇದ್ದಾರೋ ಅವರೆಲ್ಲರನ್ನು ಬಂಧಿಸಬೇಕು, ಹರೀಶ್ ಮತ್ತು ನಂದಕುಮಾರಿಗೆ ಸರ್ಕಾರ ಪರಿಹಾರಗಳನ್ನು ಕೊಡಬೇಕು, ಮತ್ತು ಯಾವುದೇ ಕಾರಣಗಳಿಲ್ಲದೆ ಭಾರತ್ ಮಾತಾಕಿ ಜೈ ಘೋಷಣೆ ನಾನು ಮುಖ್ಯಮಂತ್ರಿಗಳಲ್ಲಿ ಆಗ್ರಹ ಮಾಡ್ತೇನೆ, ನೀವು ಸರಿಯಾಗಿ ಹೇಳಬೇಕು. ಯಾಕಂದರೆ ಇದು ತುಘಲಕ್ ಸರ್ಕಾರ ನಡೀತಿದ್ದೇನು, ತುಘಲಕ್ ದರ್ಬಾರ ನಡೀತಾಯಿದ್ದೇನು. ಅಲ್ಲಿ 5 ಜನ ಭಾರತ್ ಮಾತಾಕಿ ಜೈ ಘೋಷಣೆ ಹಾಕಿದ್ದಾರೆ ಅಂದಮೇಲೆ ಅವ್ರ ಮೇಲೆ FIR ಹಾಕಿದ್ರಿ. ನನಗೆ ಮುಖ್ಯಮಂತ್ರಿಗಳು ನೇರವಾಗಿ ಆನ್ಸರ್ ಮಾಡಬೇಕು ಏನು ಅಂತ ಕೇಳಿದ್ರೆ, ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಭಾರತ್ ಮಾತಾಕಿ ಜೈ ಹೇಳುವಂಥದ್ದು ಕಾನೂನು ವಿರುದ್ಧವಾ? ಇಲ್ಲಿ ಗೃಹ ಸಚಿವರು ಅದಕ್ಕೆ ಉತ್ತರ ಕೊಡಬೇಕು, ಕಾನೂನು ವಿರುದ್ಧವಾ? ಭಾರತ್ ಮಾತಾಕಿ ಜೈ ಹೇಳುವುದು ಅಪರಾಧವಾ? ಭಾರತ್ ಮಾತಾಕಿ ಜೈ ಹೇಳುವಂಥದ್ದು ಆ ಘೋಷಣೆ ತಪ್ಪ? ಹಾಗಿದ್ರೆ ನೀವು ಯಾರಿಗೆ ಜೈಕಾರ ಹಾಕ್ತೀರಿ? ಇಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಯಾರ ಪರವಾಗಿ, ಯಾವುದ ಪರವಾಗಿ ಘೋಷಣೆ ಹಾಕ್ತೀರಿ? ಇನ್ನು ಮುಂದಿನ ದಿನಗಳಲ್ಲಿ ನೀವು ಭಾರತ್ ಮಾತಾಕಿ ಜೈ ಹಾಕಿದವ್ರ ಮೇಲೆ ಕೇಸ್ ಹಾಕಿದ್ರೆ, ಅದೇ ಕಾರಣ ಕೇಸ್ ಹಾಕಿದ್ದೀರಿ ಅಂತಾದರೆ, ನಾಳೆ ನಿಮ್ಮ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಹಾಕಿದವ್ರ ಮೇಲೂ ಕೇಸ್ ಹಾಕ್ತೀರಾ? ಮುಖ್ಯಮಂತ್ರಿಗಳ ಕಾರ್ಯಕ್ರಮಗಳಲ್ಲಿ ಜೈಕಾರ ಹಾಕಿದ್ರೆ ಕೇಸ್ ಹಾಕ್ತೀರಾ? ಹೊಡೆದ್ರೆ ತುಘಲಕ್ ದರ್ಬಾರ್ ನಡೀತಿದ್ದೇನಲ್ಲಿ, ಯಾವ ರೀತಿ ರಾಜ್ಯ ನಡೆಸ್ತಾ ಇದ್ದೀರಿ ನೀವು? ಈ ರೀತಿಯ ಕಾರಣಗಳಿಂದ ಇವತ್ತು ಹತ್ಯೆ ಮಾಡಿದವರು, ಹತ್ಯೆಗೆ ಬಂದವರು, ಭಾರತ್ ಮಾತಾಕಿ ಜೈಕಾರ ಹಾಕಿದವರಿಗೆ ನೀವು ಬೆಂಗಾವಲಾಗಿ ನಿಲ್ತೀರಿ? ಮಾರ್ಗದಲ್ಲಿ ನಮಾಜ್ ಮಾಡಿದವರ ಮೇಲೆ ಕ್ರಮ ಕೈಗೊಳ್ತಾ ಇಲ್ಲ? ಪಾಕಿಸ್ತಾನ ಧ್ವಜ ಹಿಡ್ಕೊಂಡು ಜಿಂದಾಬಾದ್ ಹಾಕಿದವ್ರ ಮೇಲೆ ಯಾವುದೇ ಕಾನೂನು ಕ್ರಮಗಳಿಲ್ಲ? ಹತ್ಯೆ ಮಾಡಿದವ್ರನ್ನ ಹುಡುಕಿ ಹುಡುಕಿ ಮನೆಯಿಂದ ಹಿಡ್ಕೊಂಡು ಬಂದು ಕೇಸ್ ಹಾಕಬೇಕಿತ್ತು, ಅದು ಮಾಡ್ತಾ ಇಲ್ಲ? ಅದರ ವಿರುದ್ಧವಾಗಿ ಭಾರತ್ ಮಾತಾಕಿ ಜೈ ಹಾಕಿರ್ತಕ್ಕಂಥ ರಾಷ್ಟ್ರಭಕ್ತರ ಮೇಲೆ ಏನು ತಪ್ಪ ಇದು? ನೀವು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಇಡೀ ಮೆರವಣಿಗೆ ಮಾಡಿದಿರಿ, ಮಾರ್ಗಗಳನ್ನು ಗಂಟೆಗಟ್ಟಲೆ ಬ್ಲಾಕ್ ಮಾಡಿದಿರಿ, ಜನಸಾಗರ ಕರ್ಕೊಂಡು ಹೋದ್ರಿ, ಅಲ್ಲಿ ನಿಮ್ಮ ಘೋಷಣೆಗಳು ನಿಮ್ಮ ಇದ್ದವರಿಗೆಲ್ಲ ಘೋಷಣೆ ಹಾಕಿದ್ರಿ. ಅದ್ಯಾಕೆ? ನಿಮ್ಮ 3 ಮೆರವಣಿಗೆಗಳಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹಾಕಿದ್ದಾರೆ, ಉತ್ತರ ಕನ್ನಡದಲ್ಲಿ ಹಾಕಿದ್ದಾರೆ, ಬೆಳಗಾಮಲ್ಲಿ ಹಾಕಿದ್ದಾರೆ. ಅದ್ಯಾಕೆ? ನಿಮ್ಮ ರಾಜ್ಯಸಭಾ ಸದಸ್ಯ ವಿಧಾನಸಭೆಯೊಳಗೆ ಗೆದ್ದಾಗ ಅಲ್ಲಿಯೂ ಪಾಕಿಸ್ತಾನ ಜಿಂದಾಬಾದ್ ಹಾಕಿದ್ದಾರೆ, ಪಾಕಿಸ್ತಾನದ ಧ್ವಜ ಹಿಡ್ಕೊಂಡು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಾರೆ. ಏನು ಕ್ರಮ ಕೈಗೊಂಡ್ರೆ ಅವ್ರ ಮೇಲೆ? ಎಷ್ಟು FIR ಆಗಿದೆ? ಏನು ಗೃಹ ಸಚಿವರು ಅನ್ನ ತಿಂತಾರೆ? ಏನು ತಿಂತಾರೆ ಈ ರಾಜ್ಯದಲ್ಲಿ? ಇಡೀ ರಾಜ್ಯದ ಸುವ್ಯವಸ್ಥೆ, ಶಾಂತಿ ಸುವ್ಯವಸ್ಥೆಗಳು ಕಾಪಾಡುವ ವಿಫಲ ಆಗಿದೆ. ಅದಕ್ಕಾಗಿ ಹೇಳ್ತಾ ಇದ್ದೇನೆ ನಾನು ಇವತ್ತು, ತತ್ಕ್ಷಣ ನಂದಕುಮಾರ್ ಮತ್ತು ಹರೀಶ್ ಅವರ ಕುಟುಂಬಗಳಿಗೆ ಪರಿಹಾರ ಕೊಡಬೇಕು, ಮತ್ತು ಅವ್ರ ಮೇಲೆ ಹಲ್ಲೆ ಆಗಿರ್ತಕ್ಕಂಥ ಅದರ ಹಿಂದೆ ಯಾರ್ಯಾರಿದ್ದಾರೋ ಆ ವಿಡಿಯೋದಲ್ಲಿ ಹುಡುಕಿ ಅಷ್ಟು ಜನರನ್ನು ಬಂಧಿಸಬೇಕು. ಆ ಪ್ರಾರ್ಥನಾ ಮಂದಿರದ ಒಳಗಡೆ ಎಲ್ಲಿಂದ ಶಸ್ತ್ರಾಸ್ತ್ರ ಬಂತು ಅಂತ ಹೇಳುವಂಥ ಪೂರ್ಣ ತನಿಖೆ ಆಗಬೇಕು. FIR ಮಾಡಿರ್ತಕ್ಕಂಥ 5 ಜನ ಭಾರತ್ ಮಾತಾಕಿ ಜೈ ಹಾಕಿದವ್ರ ಮೇಲೆ ಅದನ್ನು ವಾಪಸ್ ತೆಗಿಬೇಕು. ಭಾರತೀಯ ಜನತಾ ಪಾರ್ಟಿ ಇದನ್ನು ಖಂಡಿಸ್ತದೆ, ಮತ್ತು ಇದಕ್ಕೆ ಬೇಕಾಗಿರ್ತಕ್ಕಂಥ ನೀವು ತಕ್ಷಣ ಇದಕ್ಕೆ ಸ್ಪಂದನೆ ನೀಡಿದ್ರೆ ಹೋರಾಟಗಳನ್ನು ನಾವು